ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತಿಯವರು. ಈಗಾಗಲೇ ಬಜೆಟ್ ಸೆಷನ್ ಸ್ಟಾರ್ಟ್ ಆಗಿದೆ, ಡಿಸ್ಕಷನ್ ನಡೀತಾ ಇದೆ. ವಿಶೇಷವಾಗಿ ಸಂಸತ್ತಿನ ಒಳಗಡೆ ಮಾತಾಡುವಂಥ, ಚರ್ಚಿಸುವಂಥ ವಿಷಯಗಳು ಹೆಚ್ಚಾಗ್ತಾ ಇದ್ದಾವೆ. ಅದೇ ಕಾರಣಕ್ಕೆ ವಿರೋಧ ಪಕ್ಷಗಳು, ಅದರಲ್ಲೂ ಇಂಡಿಯಾ ಸಂಘಟನೆ ಪೂರ್ಣ ಪ್ರಮಾಣದಲ್ಲೇ ಈ ಬಜೆಟ್ ವಿರೋಧ ಮಾಡ್ತಾ ಇದೆ. ಯಾಕಂದ್ರೆ ಇದು ಕೇವಲ ಎರಡು ರಾಜ್ಯಗಳಿಗಾಗ್ಯದ ಮತ್ತು ಕಾರ್ಪೊರೇಟ್ ಪರವಾಗ್ಯದ ಅಂತ ಅವರು ವಾದ. ಯಾಕಂದರೆ ಇದರಿಂದ ಏನೂ ಆಗಲಾರದಂಥದ್ದು, ಇದು ಏನನ್ನೂ ರೀಚ್ ಆಗಲಾರದು, ಬಡವರಿಗಾಗಲಿ ಇನ್ನುಳಿದ್ರಾಗಲಿ ಇದರಿಂದ ಏನಿಲ್ಲ, ಕೇವಲ ತಮ್ಮ ಪಕ್ಷವನ್ನು ಅಧಿಕಾರದಲ್ಲಿ ಉಳಿಸೋದಕ್ಕಾಗಿ ಸಹಾಯ ಮಾಡಿದಂತಹ ಒಂದು ನಾಯ್ಡುರವ್ರ ಪಕ್ಷ, ಇನ್ನೊಂದು ನಮ್ಮ ನಿತೀಶ್ ಕುಮಾರ್ ಅವ್ರ ಪಕ್ಷಕ್ಕೆ ಹೆಲ್ಪ್ ಮಾಡಿಸೋವಾಗೆ ಒಬ್ಬರಿಗೆ 60,000 ಇನ್ನೊಬ್ರಿಗೆ 15,000 ಕೋಟಿಗಳಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ. ನಾವು ಕೊಟ್ಟಂಥ ಟ್ಯಾಕ್ಸನ್ನು ಕೇವಲ ಎರಡು ರಾಜ್ಯಗಳಿಗೆ ತಾವು ಗೆದ್ದು ಬಂದಂಥ ಅಥವಾ ತಮಗೆ ಆಧಾರ ಆಗಿರುವಂಥ ಪಕ್ಷಗಳಿಗೆ ಹೆಲ್ಪ್ ಮಾಡೋಕೆ ಮಾಡ್ತಾ ಇದ್ದಾರೆ ಅಂತೇಳಿ ವಿರೋಧ ಮಾಡ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ ನಮ್ಮ ವಿರೋಧ ಪಕ್ಷಗಳು. ಅದು ಇಂಡಿಯಾ ಘಟಬಂಧನ್ ಇದೊಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಇದೇ ಸಂದರ್ಭದಲ್ಲಿ ಈ ಇಶ್ಯೂವನ್ನು ದೌಡ ಮಾಡೋದ್ರವಾಗಿ ವಿಶೇಷವಾಗಿ ಇಂಡಿಯಾ ಘಟಬಂಧನ್ ಈ ಸಂಘಟನೆ ಇದೆ, ಈ ಸಂಘಟನೆಯ ನೇತೃತ್ವ ವಹಿಸಿದಂಥ ಕಾಂಗ್ರೆಸ್ ಅಥವಾ ಅದರ ನಾಯಕರು ಅಂದರೆ ರಾಹುಲ್ ಗಾಂಧಿಯವರು ನಿಧನಕ್ಕೆ ಈ ವಿಷಯವನ್ನು ದೂಡ್ ಮಾಡ್ತಾ ಇನ್ನೊಂದು ಮೊದಲಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಮೊದಲು ಅಂದರೆ ಏನಪ್ಪ, ವಿಶೇಷವಾಗಿ ಇದನ್ನು ಈ ಒಂದು ಬಜೆಟ್ ಜನಪರ ಅಲ್ಲ ಒಂದೇದು, ಎರಡನೇದು ಇದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅಲ್ಲ, ಮೂರನೇದು ಇನ್ನೊಂದು ಏನಪ್ಪ ಅಂತಂದರೆ ಇದು ರೈತರಿಗೆ ಏನು ಕೊಟ್ಟಿಲ್ಲ, ರೈತರು ಮತ್ತು ದುಡಿಯುವ ವರ್ಗದವರಿಗೆ ಅನ್ನುವಂಗೆ. ಅದಕ್ಕಾಗಿ ಒಂದು ಕಡೆ ಇಂಡಿಯಾ ಘಟಬಂಧನ್ ಎಲ್ಲ ಪಕ್ಷಗಳು ಎಸ್ ಪಿ ಆಯಿತು, ಅದೇ ಕಾಲಕ್ಕೆ ಈ ನಮ್ಮ ತೇಜಸ್ವಿ ಅವರ RJD ಆಯಿತು, ಅದು ವಿರೋಧ ಇನ್ನುಳಿದೆಲ್ಲ ಟೋಟಲ್ ಆಗಿ ಇಂಡಿಯಾ ಘಟಬಂಧನ್ ಜನ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಅದು ಬೀದಿಗಿಳಿದ, ಇದು ಕೇವಲ ಕೆಲವು ಜನರಿಗೆ ತಮ್ಮ ಹಿತಾಸಕ್ತಿ ಕಾಪಾಡೋದಕ್ಕಾಗಿ ತಮ್ಮ ಕುರ್ಚಿ ಉರಿಸೋರೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮೂಮೆಂಟನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಸದನದೊಳಗೂ ಚರ್ಚೆಗೆ ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂದರೆ ಈ ರಾಹುಲ್ ಗಾಂಧಿಯವರು ನಮ್ಮ ಕಾಂಗ್ರೆಸ್ನ ಹೊಸ ಹೊಸ ಸಂಸದರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ, ತಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ. ಯಾಕಂದ್ರೆ ಮೊದಲು ಏನಿತ್ತಪ್ಪ ಅಂದರೆ ಕೆಲವೊಂದು ಲೀಡರ್ಗಳಷ್ಟೇ ಅವರೇ ವಾದ ಮಾಡುವಂಥದ್ದು ನಾವು ಭಾಳ ಕಾಣ್ತಾ ಇದ್ವಿ. ಅಂಥ ಪ್ರಸಂಗದಲ್ಲೇ ಇವತ್ತು ಹರಿಯಾಣದಿಂದ ಬಂದಂಥ ಒಬ್ಬ ಸಂಸದರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ, ಮಾತಾಡ್ರಿ ಅಂತ. ಇದೇ ಸಂದರ್ಭದಲ್ಲಿ ಭಾಳ ಮಹತ್ವದ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ MSP ಸಲುವಾಗಿ ಒಂದಿಷ್ಟು ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಒಂದು ಡಿಮಾಂಡ್ ಇದೆ, ಅದು MSP ಪೌಡ್ರ ಮೇಲೆ ಕಾನೂನು ಮಾಡ್ರಿ ಅಂತ. ಆ ದಿಶೆಯಲ್ಲೇ ಕೆಲವೊಂದಿಷ್ಟು ರೈತರನ್ನ, ಒಂದು 6 ರಾಜ್ಯಗಳ ರೈತರನ್ನ ಇನ್ವೈಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ವೈಟ್ ಮಾಡಿ ನಿಮ್ಮ ಸಲಹೆ ಸೂಚನೆ ಕೊಡ್ರಿ ನಮಗೆ ಅನ್ನುವಂಥ ಒಂದು ಮಾತನ್ನು ಅವರು ತಿಳಿಸಿದ್ದಾರೆ. ಆ ನೆಲೆಯಲ್ಲಿ ಅವರು ಪಾರ್ಲಿಮೆಂಟಿಗೆ ಬಂದಿದ್ದಾರೆ. ಇದು ಹೊಸ ಬೆಳವಣಿಗೆ. ಇದು ಒಂದಿದ್ದು ಬಜೆಟನ್ನು ಕೇವಲ ಸಂಸತ್ತಿನ ಚರ್ಚೆ ಮಾಡಿದ್ರೆ ಅದು ಹೊರಗೆ ತಂದು ಡಿಸ್ಕಷನ್ ನಿಲ್ಲಿಸುವಂಥದ್ದು.